subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೀಟ್ರೂಟ್ ಮತ್ತು ಕಪ್ಪು ಚಹಾ ಇದಿರುತ್ತಲ್ಲ ಕಡಲೆ ಅದು ಸುಕ್ಕ ಹೇಗೆ ಮಾಡೋದು, ಒಂದು ಇದೊಂದು ಡ್ರೈ ಡಿಶ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಚಾಪ್ ಮಾಡಿರೋಂಥ ಬೀಟ್ರೂಟ್ ಎರಡು ಕಪ್ಪು ಕುಕ್ಕರ್ಗೆ ಹಾಕ್ಕೊಳ್ಳಿ, ಮತ್ತು ನೆನೆಸಿದಂತಹ ಒನ್ ಥರ್ಡ್ ಕಪ್ಪು ಚಹಾ ಹಾಕ್ಕೊಳ್ಳಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಮತ್ತು ಅರ್ಧ ಕಪ್ಪು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಎರಡೂ ಒಟ್ಟಿಗೆ ಚೆನ್ನಾಗಿ ಕುಕ್ ಅಂದರೆ ಬೇಯೋ ತನಕ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ, ಎಣ್ಣೆ ಎರಡರಿಂದ ಮೂರು ಟೀಸ್ಪೂನ್ ಒಂದು ಸಣ್ಣ ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಒಂದು ಮೂರು ಸಾಕು ಅಂತ ಕಾಣುತ್ತೆ ರೆಡ್ ಚಿಲ್ಲಿ, ಬ್ಯಾಡ್ಗಿ ಚಿಲ್ಲಿನ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಕುಕ್ಕಿಂಗ್ ಆಯಿಲ್ ಇಟ್ಬಿಟ್ಟು ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೊಂದು ಉದ್ದಿನಬೇಳೆ ಹಾಕ್ಕೊಳ್ಳಿ ಒಂದು ಟೀಸ್ಪೂನು. ಅದು ಏನಪ್ಪ ಇನ್ನು ಫ್ರೈ ಆಗ್ತಾ ಇದೆ ಅನ್ನಬೇಕಾದ್ರೆ ಮೂರು ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಅದು ಫ್ರೈ ಆಗ್ತಾ ಇದೆ ಅನ್ನಬೇಕಾದ್ರೆ ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ 1/4 ಟೀಸ್ಪೂನು, ಸ್ವಿಚ್ ಆಫ್ ಮಾಡಿಬಿಡಿ. ಈಗ ಈಗ ನೋಡಿ, 2/3 ಕಪ್ಪು ಕೋಕೋನಟ್, 2/3 ಕಪ್ಪು ತೆಂಗಿನ ತುರಿನ ಬೌಲಿಗೆ ಹಾಕ್ಕೊಳ್ಳಿ. ಹಾಗೆ ಬಿಲಿಂಬಿ ಹಾಕ್ಕೊಳ್ಳಿ. ನಾನು ಟ್ಯಾಮ್ರಿಂಡ್ ಹಾಕೋದಿಲ್ಲ, ಹುಣಸೆ ಹಣ್ಣು ಹಾಕಲ್ಲ, ಅದ್ರ ಬದಲಾಗದು. ಈಗ ನಾವು ಹುರಿದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಚೂರು ಸ್ವಲ್ಪ ನೀರು ಹಾಕ್ಬಿಟ್ಟು ಚೂರು ನೀರು ಹಾಕಿ ಅದನ್ನು ಚೆನ್ನಾಗಿ ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಈಗ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕೋರ್ಸ್ ಆಗಿ, ಯಾಕಂದರೆ ತಿನ್ನಬೇಕಾದ್ರೆ ಅದು ಪೀಸಸ್ ಬರಬೇಕು ನಮಗೆ. ಹಾಗೆ ಸ್ವಲ್ಪ ಪಲ್ಸ್ ಮಾಡ್ಕೊಳ್ಳಿ, ಮೀಡಿಯಮ್ ಕೋರ್ಸಾಗಿ ಕಲ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 3/4 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮ್ ರೆಡಿ. ಇದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕಿ, ಅದು ಇನ್ನೇನು ಇವಾಗ ಚಟಪಟ ಅನ್ಬೇಕಾದ್ರೆ ಅದಕ್ಕೆ ಬ್ಯಾಡಗಿ ಚಿಲ್ಲಿ ತುಂಡು ಕೂಡ ಹಾಕಿ ಸ್ವಲ್ಪ, ಒಂದು ಮೂರ್ತಿ ಹಾಕಿದ್ದೀನಿ ನಾನು. ಮತ್ತು ಹಾಗೆ ಇಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಲ್ಲ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ 1 ಕಪ್ಪು, ಸಪೂರ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾವು ಮೊದಲು ಅಲ್ಲಿ ಹಾಕಿದ್ದೇವೆ ಕಡಲೆಗೆ ಬೇಯಬೇಕಾದ್ರೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅದನ್ನು ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನೀವು ಇವಾಗ 3-4 ನಿಮಿಷದ ತನಕ ಫ್ರೈ ಮಾಡಬೇಕಾಗತ್ತೆ. ಇವಾಗ ನೋಡಿ ಆಯಿತು. ಇವಾಗ ಅದಕ್ಕೆ ನಾವು ಇದು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ 1/4 ಟೀಸ್ಪೂನ್ ಅರಿಶಿನ, ಚೆನ್ನಾಗಿ ಅದನ್ನು ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡಿ. ಈಗ ನೋಡಿ, ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ವೆಟ್ ಗ್ರೈಂಡ್ ಮಸಾಲ, ಅದು ಹಾಕ್ಕೊಳ್ಳಿ. ವೆಟ್ ಮಸಾಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಅದನ್ನು ಅದರಲ್ಲಿ ನೀರುಳ್ಳಿ ಒಳಗೆ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಅಂದರೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ, ಯಾಕಂದರೆ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಲ್ಲ. ಈಗ ಚೆನ್ನಾಗಿ ಅದನ್ನು ಕೈ ಆಡಿಸ್ತಾ ಫ್ರೈ ಮಾಡಿ ಕವರ್ ಆ್ಯಂಡ್ ಕುಕ್ ಮಾಡಿ. ಈಗ 3-4 ನಿಮಿಷ ತನಕ ಲೋ ಫ್ಲೇಮಲ್ಲೇ ಮಾಡಿ, ಯಾಕಂದರೆ ಅದು ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳತ್ತೆ. ಮಸಾಲೆ ನೀರುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಒಳ್ಳೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಈಗ ನೋಡಿ, ನಾವು ಅದಕ್ಕೆ ಬೇಯಿಸಿಟ್ಟಿದ್ದೀವಲ್ಲ ಕುಕ್ಕರ್ನಲ್ಲಿ ಕಡಲೆ ಮತ್ತು ಬೀಟ್ರೂಟು, ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ. ನಾನು ಚೆಕ್ ಮಾಡಿದ್ದೀನಿ ನೋಡಿ, ತುಂಬ ಬೇಯಬಾರ್ದು, ಪರ್ಫೆಕ್ಟಾಗಿ ಅಷ್ಟು ಬೆಂದರೆ ಸಾಕು ಮೆದು, ಆದರೆ ಸಾಕಿದೆಲ್ಲ ಒಟ್ಟಿಗೆ. ಇವಾಗ ಅದನ್ನು ಆ ಮಸಾಲೆಗೆ ಹಾಕ್ಕೊಳ್ಳಿ ಪ್ಯಾನ್ಗೆ, ಮತ್ತು ಕಂಬೈನ್ ಮಾಡಿ ಚೆನ್ನಾಗಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನು 3-4 ನಿಮಿಷ ತನಕ ಲೋ ಫ್ಲೇಮಲ್ಲಿ ನೋಡಿ ಕುದಿ ಬರ್ತಾ ಇದೆ. ಈಗ ಅದಕ್ಕೆ ಕಸೂರಿ ಮೆತ್ತಿ ಪೌಡ್ರು 1/4 ಟೀಸ್ಪೂನ್ ಹಾಕಿ, ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ನೋಡಿ, ಯಮ್ಮಿ ಬೀಟ್ರೂಟ್ ಚೆನ್ನಾ ಸುಕ್ಕ ರೆಡಿ ಆಗಿದೆ. ಇದನ್ನು ಅನ್ನದ ಜೊತೆ ಸವಿಬೋದು, ಚಪಾತಿ ಜೊತೆ ಸವಿಬೋದು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.